ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಆರ್ ವಿ ಆರ್ ಕನ್ನಡ ಚಾನಲ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಸೊ ನಾನಿವತ್ತು ಮಾಡ್ತಾ ಇರೋ ವಿಡಿಯೋ ಏನಪ್ಪ ಅಂತಂದರೆ ಚಕ್ಲಿ ಅಂದರೆ ಎಲ್ರಿಗೂ ಇಷ್ಟ ಅಲ್ವಾ ಸೊ ಆ ಚಕ್ಲಿ ಮಾಡೋಕ್ಕೆ ಯಾವ ಥರ ಹಿಟ್ಟನ್ನು ನಾವು ತಯಾರು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುನ್ನ ನೀವೇನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತೇನೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆಯೇ ಒಂದು ಲೈಕ್ ಮಾಡಿ ಸೊ ಬನ್ನಿ ವೀಡಿಯೋ ಶುರು ಮಾಡೋಣ ನೋಡಿ ಮದುವೆಗೆ ನಾನಿಲ್ಲಿ ಒಂದು ನಾಲ್ಕು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ನೀರಿನಲ್ಲಿ ಒಂದು ಎರಡರಿಂದ ಮೂರು ಸಾರಿ ವಾಶ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಅಂದರೆ ಅದರಲ್ಲಿ ಧೂಳಿನ ಅಂಶ ಇರುತ್ತಲ್ವಾ ಸೊ ಎಲ್ಲ ಕ್ಲೀನ್ ಆಗುತ್ತೆ ನಂತರ ಅದನ್ನು ನಾನು ನೆನೆ ಹಾಕೋತಾ ಇದ್ದೀನಿ ಒಂದು ಟ್ವೆಂಟಿ ಫೋರ್ ಅವರ್ಸ್ ನೀವು ನೆನೆ ಹಾಕಿದರೆ ಸಾಕಾಗತ್ತೆ ಅದನ್ನು ಒಂದು ಎರಡು ಸಾರಿ ನಡುವೆ ವಾಶ್ ಮಾಡ್ಕೊಳ್ಳಿ ಸೊ ನಂತರ ನೋಡಿ ಒಂದು ಕಾಟನ್ ಬಟ್ಟೆ ಹಾಸ್ಬಿಟ್ಟು ಈ ರೀತಿಯಾಗಿ ನಾನು ಆ ಬಟ್ಟೆ ಮೇಲೆ ಈ ಅಕ್ಕಿ ನೆನೆಸಿತ್ತಲ್ವ ಸೊ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಣಗಿಸ್ಕೊತಾ ಇದ್ದೀನಿ ಸೊ ನೋಡಿ ನಂತರ ಈ ಥರ ಆಗಿರುತ್ತೆ ಅಕ್ಕಿ ಸೊ ಈ ಅಕ್ಕಿ ಕಂಪ್ಲೀಟಾಗಿ ಆರಿರಬೇಕು ಸ್ವಲ್ಪನೂ ತೇವಾಂಶ ಇರಬಾರ್ದು ಸೊ ನಂತರ ನಾನು ಮಾರನೇ ದಿನ ಇದನ್ನು ಒಂದು ಕಡಾಯಿನಲ್ಲಿ ಹಾಕಿಬಿಟ್ಟು ಈ ರೀತಿ ಹುರ್ಕೋತಾ ಇದ್ದೀನಿ ಸೊ ನೋಡಿ ಇದನ್ನು ಕಂಪ್ಲೀಟಾಗಿ ನೀವು ಗ್ಯಾಸ್ ಮೇಲೆ ಹುರ್ಕೊಳೋದಾದರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಕೈ ಬಿಡದೇನೆ ನಿಧಾನವಾಗಿ ಈ ಥರ ಹುರ್ಕೋಬೇಕಾಗತ್ತೆ ಸೊ ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆನಂತರ ಹುರಿಯೋವಾಗ ಸ್ವಲ್ಪ ಘಮ ಬರುತ್ತೆ ಸೊ ಅದ್ರ ಮೇಲೆ ನೀವು ಅಕ್ಕಿ ಹುರಿದೋ ಇಲ್ವಾ ಅಂತ ನೀವು ತಿಳ್ಕೊಬೋದು ಸೊ ಈ ರೀತಿ ನೀವು ಗೊತ್ತಾಗದೇ ಇದ್ದರೆ ಹುರಿಯಂಥ ಸ್ಪೂನಿಂದ ಹಿಡಿದು ನೋಡ್ಬೋದು ನೋಡಿ ಈಗ ಹುರಿದ ಅಂತ ಗೊತ್ತಾದ ಮೇಲೆ ಅದನ್ನೇನು ಮಾಡಬೇಕು ಒಂದು ಪಾಯಿಗೆ ಹಾಕಿಬಿಟ್ಟು ಈ ರೀತಿ ನಾವು ತೆಕ್ಕೋಬೇಕಾಗುತ್ತೆ ನಂತರ ಮತ್ತುಳಿದಂತಹ ಅಕ್ಕಿಯನ್ನು ಸಹ ನಾವು ಅದೇ ಪಾತ್ರೆಗೆ ಹಾಕಿಬಿಟ್ಟು ನೋಡಿ ಅದೇ ಪಾತ್ರೆಗೆ ಹಾಕಿಬಿಟ್ಟು ನೀವು ನೀಟಾಗಿ ಹುರ್ಕೋಬೇಕಾಗತ್ತೆ ಸೊ ಹುರಿದಷ್ಟು ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ ಪೊಳ್ಳಾಗಿ ಬರುತ್ತೆ ಅಥವಾ ನಾಲ್ಕು ಗ್ಲಾಸ್ ಅಕ್ಕಿಗೆ ನೀವು ಒಂದು ಅಥವಾ ಎರಡು ಗ್ಲಾಸಷ್ಟು ಕಡಲೆಬೇಳೆ ತೊಗೋಬೇಕಾಗತ್ತೆ ಸೊ ತೊಗೊಂಡ್ಬಿಟ್ಟು ಅದನ್ನು ನಾವು ಈ ರೀತಿ ಹುರ್ಕೊಂಡು ಈ ಒಂದು ಹುರಿದಂಥ ಅಕ್ಕಿಗೆ ಹಾಕಬೇಕಾಗತ್ತೆ ನಂತರ ನಾನು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಹಾಗೆಯೇ ಒಂದು ದೊಡ್ಡ ಕಟ್ಟಷ್ಟು ಕರ್ಬೇವನ ಅದನ್ನು ಕೂಡ ಎಣ್ಣೆಯಲ್ಲಿ ಈ ರೀತಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಸೊ ನಾವು ಇದು ಎಲ್ಲವನ್ನು ಈ ಒಂದು ಹುರಿದಂತಹ ಅಕ್ಕಿ ಮತ್ತು ಕಡಲೆಬೇಳೆ ಮಿಶ್ರಣಕ್ಕೆ ಹಾಕಿಬಿಟ್ಟು ಮಿಲ್ಲಲ್ಲಿ ಹಿಟ್ಟು ಮಾಡ್ಕೊಂಬರ್ಬೇಕಾಗತ್ತೆ ಸೊ ನೋಡಿ ಇವಾಗ ಹಿಟ್ಟು ಮಾಡಿಸ್ಕೊಂಬಂದಾಗಿದೆ ಇವಾಗ ಈಸಿಯಾಗಿ ನಾವು ಚಕ್ಲಿನ ಮಾಡ್ಬೋದು ಫ್ರೆಂಡ್ಸ್ ಸೊ ಚಕ್ಲಿ ಹೇಗೆ ಮಾಡೋದು ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದೇ ಹಿಟ್ಟನ್ನು ಬಳಸ್ಕೊಂಡು ಸೊ ನೀವು ಕೂಡ ಈ ರೀತಿ ಹಿಟ್ಟನ್ನು ತಯಾರು ಮಾಡಿ ಇಟ್ಕೊಳ್ಳಿ ಸೊ ಚಕ್ಲಿ ಹೇಗೆ ಮಾಡೋದಂತ ತೋರಿಸ್ತೀನಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೇನೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ ಸೊ ಮತ್ತಷ್ಟು ವೀಡಿಯೋಗಳ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್